ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಒಂದು ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳು ಬರುತ್ತವೆ, ಅಂದರೆ ತಿಂಗಳಿಗೆ ಎರಡೆರಡು ಏಕಾದಶಿಗಳಂತೆ. 24 ಏಕಾದಶಿಗಳು, ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುವುದು. ಈ ವರ್ಷ 2024 ಮೊದಲ ಏಕಾದಶಿ ಬಂದಿರೋದು ಸಫಲ ಏಕಾದಶಿ. ವರ್ಷದ ಮೊದಲ ಏಕಾದಶಿ ಸಫಲ ಏಕಾದಶಿಯಾಗಿದೆ ಈ ವರ್ಷ. ಈ ಸಫಲ ಏಕಾದಶಿಯ ದಿನದಂದು ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪಗಳು ಕಳೆದು ಸಂತೋಷದ ಜೀವನವು ನಮಗೆ ಸಿಗುತ್ತದೆಯಂತೆ. ಹಾಗೆಯೇ ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶವೂ ಕೂಡ ಸಿಗುತ್ತದೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ. ಈ ಬಾರಿ ಈ ಸಫಲ ಏಕಾದಶಿಯು ವರ್ಷದ ಮೊದಲ ಏಕಾದಶಿಯಾಗಿದೆ. ಈ ಬಾರಿ ಬಂದಿರೋದು ಜನವರಿ 7 ಭಾನುವಾರದಂದು ಈ ಬಾರಿ ಸಫಲ ಏಕಾದಶಿ ಬಂದಿದೆ. ಸಫಲ ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಜನವರಿ 6 ಶನಿವಾರ ಮಧ್ಯರಾತ್ರಿ 12 ನಂತರ ಪ್ರಾರಂಭವಾಗುತ್ತದೆ. ಜನವರಿ 7 ಮಧ್ಯರಾತ್ರಿ 12:41 ಮುಕ್ತಾಯವಾಗುತ್ತದೆ. ಹಾಗಾಗಿ ಜನವರಿ 7 ಸೂರ್ಯ ಉದಯದ ತಿಥಿ ಇರುವುದರಿಂದ ಜನವರಿ 7 ಭಾನುವಾರದಂದು ಸಫಲ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಈ ಸಫಲ ಏಕಾದಶಿಯನ್ನು ನಮ್ಮ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಮಾಡಿಸುವಂತಹ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಶ್ರೀಕೃಷ್ಣನು ಧರ್ಮರಾಜ ಮತ್ತು ಯುಧಿಷ್ಠಿರನಿಗೆ ಸಫಲ ಏಕಾದಶಿಯ ಮಹತ್ವವನ್ನು ಬೋಧಿಸಿದನಂತೆ, ಹಾಗೇನೆ ಈ ಸಫಲ ಏಕಾದಶಿಯ ದಿನದಂದು ಉಪವಾಸ ಮಾಡುವುದರಿಂದ ಎಷ್ಟೇ ಯಾಗ ಉಪವಾಸ ಯಜ್ಞ ಮಾಡಿದರೂ ಸಿಗದಂಥ ತೃಪ್ತಿ ಸಿಗುತ್ತದೆ ಎಂದು ಕೃಷ್ಣನೇ ಹೇಳಿದ್ದಾನಂತೆ. ಅದಕ್ಕಾಗಿಯೇ ಅನೇಕ ಜನರು ಈ ಏಕಾದಶಿಯಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಏಕಾದಶಿಯ ಉಪವಾಸವನ್ನು ಮಾಡುವುದರಿಂದ ಪುಣ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಏಕಾದಶಿಯ ದಿನಕ್ಕೆ ಅತ್ಯಂತ ಮಹತ್ವವೇ ಇದೆ, ತುಂಬನೇ ಮಂಗಳಕರವಾದ ದಿನ ಅದು. ಈ ಸಫಲ ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣುವಿಗೆ ಗಂಗಾ ಜಲವನ್ನು ಚಿಮುಕಿಸಿ ಪೂಜೆಯನ್ನು ಮಾಡಬೇಕು. ಹೂಗಳನ್ನು ಅರ್ಪಿಸಬೇಕು, ಮರೆಯದೆ ತುಳಸಿ ದಳಗಳನ್ನು ಅರ್ಪಿಸಬೇಕು. ಹಾಗೆಯೇ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು, ಹಣ್ಣುಗಳನ್ನು ಇಡೀ ಪಂಚಾಮೃತವನ್ನು ಅರ್ಪಿಸಬೇಕು. ಹಾಗೆಯೇ ಆ ದಿನ ಉಪವಾಸದ ಸಂಕಲ್ಪವನ್ನು ಮಾಡಿ ನೀವು ಬೆಳಗ್ಗೆಯಿಂದನೇ ಉಪವಾಸವಿರಬೇಕು. ಏಕಾದಶಿಯ ಮಾರನೇ ದಿನದಂದು ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಏಕಾದಶಿಯ ರಾತ್ರಿ ಕೂಡ ಉಪವಾಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಏಕಾದಶಿಯ ರಾತ್ರಿಯಂದು ನಿದ್ದೆಯನ್ನು ಕೂಡ ಮಾಡಬಾರ್ದಂತೆ, ಜಾಗರಣೆಯನ್ನು ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಇನ್ನು ಮಾರನೇ ದಿವಸ ಸ್ನಾನವನ್ನು ಮಾಡಿ ದೇವರಿಗೆ ಮತ್ತೊಮ್ಮೆ ನೈವೇದ್ಯವನ್ನು ಅರ್ಪಿಸಿ ಯಾರಾದರೂ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಉಪವಾಸವನ್ನು ಮಾಡುವುದಾದರೆ ಅಂದಿನ ದಿವಸ ನೀವು ನೆಲದಲ್ಲಿ ಕುಳಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸೋಫಾ ಆಗಲಿ, ಮಂಚ ಆಗಲಿ, ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು. ರಾತ್ರಿ ಸಮಯದಲ್ಲೂ ಕೂಡ ನೆಲದ ಮೇಲೆ ಇರಬೇಕು. ಜನವರಿ 7 ಭಾನುವಾರದಂದು ಸಫಲ ಏಕಾದಶಿಯ ದಿನದಂದು ಬೆಳಿಗ್ಗೆ 8:33 12:27 ಮಧ್ಯಾಹ್ನ 12:27 ಕೂಡ ಶುಭ ಸಮಯವಿದೆ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಇನ್ನು ಅವತ್ತಿನ ಮಾರನೇ ದಿವಸ 8 ಬೆಳಗ್ಗೆ 6:30 ಒಳಗೆ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಹಾಗೆಯೇ ಈ ಸಫಲ ಏಕಾದಶಿಯ ದಿನದಂದು ಉಪವಾಸ ಇರ್ತಾರಲ್ಲ ಅಂಥವರು ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ, ಬದನೆ ಹಾಕಿದಂಥ ಹಾಗೆಯೇ ಉಪ್ಪು ಮತ್ತು ಖಾರವಾದ ಆಹಾರವನ್ನು ತಿನ್ನಬಾರ್ದು. ಹಾಗೆಯೇ ಅವತ್ತಿನ ದಿವಸ ವೀಳ್ಯದೆಲೆಯನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಪೂರ್ತಿ ಜಾಗರಣೆ ಇರಬೇಕು, ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು, ಯಾವುದೇ ಗಿಡದ ಎಲೆಗಳನ್ನು ಕೀಳಬಾರ್ದು, ಗಿಡಗಳನ್ನು ಅವತ್ತಿನ ದಿವಸ ಕತ್ತರಿಸಬಾರದು. ಇನ್ನು ಸಫಲ ಏಕಾದಶಿಯ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು. ತುಳಸಿಯು ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು. ಹಾಗಾಗಿಯೇ ಏಕಾದಶಿಯ ದಿನಗಳಲ್ಲಿ ವಿಷ್ಣು ಪೂಜೆಗಳಲ್ಲಿ ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸುತ್ತೀವಿ, ತುಳಸಿ ಹಾರವನ್ನು ಹಾಕ್ತೀವಿ. ಹಾಗೆಯೇ ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯಗಳಲ್ಲೂ ಕೂಡ ಒಂದೊಂದು ತುಳಸಿ ದಳಗಳನ್ನು ಇಟ್ಟೇ ಅರ್ಪಿಸೋದು. ಹಾಗಂತ ವಿಷ್ಣುವಿಗೆ ತುಳಸಿ ದಳಗಳನ್ನು ಇಡಬೇಕು ಏಕಾದಶಿಯ ದಿನದಂದು ಅಂತ ಹೇಳಿ ಆ ದಿನನೇ ತುಳಸಿ ಎಲೆಗಳನ್ನು ಕೀಳೋದಕ್ಕೆ ಹೋಗಬೇಡಿ. ಇಂದಿನ ದಿವಸ ಕಿತ್ತಿಟ್ಟುಕೊಳ್ಳಿ, ಇಲ್ಲಾಂದರೆ ನೀವು ಪೂಜೆ ಮಾಡುವಂಥ ತುಳಸಿ ಎಲೆಗಳನ್ನು ಕೀಳಬೇಡಿ. ಔಷಧಿಗಾಗಿ ಇಲ್ಲ ಬೇರೆ ಇನ್ನೊಂದಕ್ಕಾಗಿ, ನೀವು ತಿನ್ನೋದಕ್ಕಾಗಿ ತುಳಸಿ ಗಿಡಗಳನ್ನು ಹಾಕೊಂಡಿರ್ತಿರಲ್ಲ, ಅದರಿಂದ ನೀವು ತುಳಸಿ ಎಲೆಗಳನ್ನು ಕೀಳಿ. ಪೂಜೆ ಮಾಡುವ ತುಳಸಿ ಗಿಡದಿಂದ ತುಳಸಿ ಎಲೆಗಳನ್ನು ಯಾವತ್ತಿಗೂ ಕೂಡ ಕೀಳಬಾರದು. ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದವಳು. ಆ ಕಾರಣಕ್ಕಾಗಿ ಅದರಲ್ಲೂ ಏಕಾದಶಿಯ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆಯಾಗುತ್ತವೆ ಅನ್ನುವ ನಂಬಿಕೆ ಇದೆ. ಜೊತೆಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ಕೂಡ ನಮ್ಮ ಸಾಕಷ್ಟು ಸಮಸ್ಯೆಗಳು ಕಳೆಯುತ್ತವೆ. ಸಫಲ ಏಕಾದಶಿಯ ದಿನದಂದು ವಿಧಿವಿಧಾನಗಳ ಮೂಲಕ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿದರೆ, ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಈ ಸಫಲ ಏಕಾದಶಿಯು ಅದೃಷ್ಟವನ್ನು ದುರಾದೃಷ್ಟವನ್ನಾಗಿ ಬದಲಾಯಿಸುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗೆಯೇ
ಹಾವುಗಳಲ್ಲಿ ಶೇಷನಾಗ ಅತ್ಯಂತ ಶ್ರೇಷ್ಠವಾದದ್ದು, ಹಾಗೇನೆ ಪಕ್ಷಿಗಳಲ್ಲಿ ಗರುಡನು ಅತ್ಯಂತ ಶ್ರೇಷ್ಠವಾದದ್ದು, ಹಾಗೇನೆ ಎಲ್ಲಾ ಗ್ರಹಗಳಲ್ಲಿ ಚಂದ್ರನು ಅತ್ಯಂತ ಶ್ರೇಷ್ಠವಾದದ್ದು, ಹಾಗೇನೆ ಯಾಗಗಳಲ್ಲಿ ಅಶ್ವಮೇಧ ಯಾಗವು ಶ್ರೇಷ್ಠವಾದದ್ದು, ಹಾಗೇನೆ ಈ ಉಪವಾಸಗಳಲ್ಲಿ ಏಕಾದಶಿಯ ಉಪವಾಸವು ಅತ್ಯಂತ ಶ್ರೇಷ್ಠವಾಗಿದೆ. ಹಾಗಾಗಿ ಏಕಾದಶಿಯ ದಿನದಂದು ಉಪವಾಸವಿದ್ದು ಶ್ರೀಹರಿಯ ಪೂಜೆಯನ್ನು ಮಾಡುವುದರಿಂದ ಆತನ ಕೃಪೆ ಅನ್ನೋದು ಸದಾ ಕಾಲ ನಮ್ಮ ಮೇಲೆ ಇರುತ್ತದೆ. ಆ ನಮ್ಮ ಆಸೆಗಳು ಮತ್ತು ಕನಸುಗಳನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಈ ಏಕಾದಶಿ ಅನ್ನೋದು ಹೊಂದಿದೆ. ಹಾಗಾಗಿ ತಪ್ಪದೇ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಬೇಕು, ವಿಷ್ಣುವಿನ ಪೂಜೆಯನ್ನು ಮಾಡಬೇಕು.